ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾಗಳಿಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನೀವೆಲ್ಲರೂ ನಿನ್ನೆ ಸೆಪ್ಟೆಂಬರ್ 18 6:30 ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರರವರ UI ಟೀಸರ್ನ ನೋಡಿರ್ತೀರಿ. ಯಾಕೆಂದರೆ ಆ ಟೀಸರ್ ನೋಡೋಕ್ಕೆ ತುಂಬ ಕಾತರದಿಂದ ಅಭಿಮಾನಿಗಳು ಕಾಯ್ತಾಯಿದ್ರು. ಹಾಗಾಗಿ ಕೊನೆಗೂ ಆ ಟೈಮ್ ಕೂಡ ಬಂತು. ನಿನ್ನೆ ನೋಡಿರ್ತೀರಿ, ನಾನು ನೋಡಿದೆ, ನೀವು ನೋಡಿರ್ತೀರಿ. ನೋಡಿರ್ತೀರಿ, ಓ ತಪ್ಪಲ್ವಾ, ಸಾರಿ ತಪ್ಪಾಯಿತು, ಕೇಳಿರ್ತೀರಿ. ಯಾಕೆ ಅಂದರೆ ಉಪ್ಪಿ ಸರು ನಮಗೇನು ತೋರಿಸ್ಲಿಲ್ಲ, ಓನ್ಲಿ ಕೇಳಿಸಿದ್ರು. ಬಟ್ ಹೇಳ್ಬೇಕಂದ್ರೆ ಉಪ್ಪಿ ಸರ್ ಅವರ ನಿಜವಾದ ಅಭಿಮಾನಿಗಳು ಯಾರಿದ್ದಾರೆ ಅವ್ರಿಗೆ ನಿನ್ನೆ ಬೇಜಾರಾಗಿಲ್ಲ. ಯಾಕೆಂದರೆ ಉಪ್ಪಿ ಸರ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರೇ ಅವ್ರ ಅಭಿಮಾನಿಗಳಾಗಿರ್ತಾರೆ. ಅವ್ರಗಳಲ್ಲಿ ನಾನು ಒಬ್ಬ. ಯಾಕೆಂದ್ರೆ ಅವ್ರು ಮಾಡೋದೇ ಡಿಫ್ರೆಂಟು. ಫಸ್ಟ್ ಸ್ಟಾರ್ಟಿಂಗಿಂದ ಬಂದಾಗ್ಲಿಂದನೂ ಅವರು ಏನಾದರೂ ಒಂದು ಹೊಸತನ್ನು ತೋರಿಸ್ತಾರೆ. ಆ ಹೊಸತನ್ನು ತೋರಿಸೋದಕ್ಕೋಸ್ಕರ ನಾವೆಲ್ಲ ಅವ್ರ ಅಭಿಮಾನಿಗಳಾಗಿರ್ತೀವಿ. ಅಂಥದ್ರಲ್ಲಿ ಈ ಪಿಕ್ಚರ್ ಕೂಡ ಅದೇ ಥರ ಟೀಸರ್ ನಿನ್ನೆ ಮಾಡಿದ್ರು. ನಾರ್ಮಲ್ಲಾಗಿ ಎಲ್ಲರೂ ಮಾಡೋಂಗೆ ಒಂದು 2-3 ನಿಮಿಷದ ಟೀಸರ್ ಬಿಟ್ಟಿದ್ರೆ ಅದು ಮಾಮೂಲಿ ಆಗುತ್ತೆ. ಅಲ್ಲಿ ಉಪ್ಪಿತನ ಏನು ಬರುತ್ತೆ, ಉಪ್ಪಿತನ ಇರಬೇಕಂದ್ರೆ ಏನಾದ್ರು ಒಂದು ಸಮಥಿಂಗ್ ಸ್ಪೆಷಲ್ ಇರಬೇಕು. ಆ ಸ್ಪೆಷಲ್ಲು ನಮಗೆ ಕಾಣಿಸ್ತು. ಉದಾಹರಣೆಗೆ ಅವರು ಟೀಸರ್ ಬಿಡೋಕ್ಕೆ ಮುಂಚೆನೆ ಒಂದೆರಡು ವಿಡಿಯೋಗಳು ಬಿಟ್ಟಿದ್ರು. ಟೀಸರ್ ನಿಜವಾಗ್ಲು ಬಿಡಲೇಬೇಕಾ, ಅದರ ಅವಶ್ಯಕತೆ ಇದೆಯಾ? ಹಾಂ, ಮೊಬೈಲಲ್ಲಿ ಟೀಸರ್ ಬಿಟ್ಟರೆ ಜನಗಳೆಲ್ಲ ನನ್ನ ಅಭಿಮಾನಿಗಳು, ನನ್ನ ಅಭಿಮಾನಿಗಳು ಅಂತಲ್ಲ, ಟೋಟಲ್ ಅಭಿಮಾನಿಗಳು ಮೊಬೈಲ್ನ ಹಿಂಗೆ ಹಿಡ್ಕೊಂಡು ಹಿಂಗೆ ತಿಕ್ಕಿ ತಿಕ್ಕಿ ತಲೆ ತಗ್ಗಿಸ್ಕೊಂಡು ನೋಡ್ತಾರೆ. ನನ್ನ ಅಭಿಮಾನಿಗಳು ತಲೆ ಎತ್ತಿ ನೋಡಬೇಕು, ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕು ಅಂತ. ಈ ಥರ ಎಲ್ಲ ಟೀಸರ್ ಮುಂಚೆ ವಿಡಿಯೋಗಳಲ್ಲಿ ಬಿಟ್ಟಿರೋದ್ರಿಂದ ಅಭಿಮಾನಿಗಳಲ್ಲಿ ಇದ್ರ ಉತ್ಸುಕತೆ ತುಂಬಾ ಇತ್ತು. ಓ, ನಾವು ಊರ್ವಶಿ ಥಿಯೇಟ್ರಲ್ಲಿ DTS ಸೌಂಡಲ್ಲಿ ದೊಡ್ಡ ಸ್ಕ್ರೀನಲ್ಲೇ ಟೀಸರ್ನ ನೋಡೋಣ ಅಂತ ಎಲ್ಲೆಲ್ಲಿಂದನೋ ಬಂದಿದ್ರು. ಕೊನೆಗೆ ದೊಡ್ಡ ಸ್ಕ್ರೀನ್ ಅಂತ ಯಾಕೆ ಚಾಯ್ಸ್ ಮಾಡ್ತೀವಿ ಅಂದರೆ ನಾವು ನೋಡೋ ಒಂದು ದೊಡ್ಡ ವಿಷನ್ನು ದೊಡ್ಡದಾಗಿರಲಿ ಅಂತ. ಒಂಥರ ದೊಡ್ಡ ಪರದೆ, ಬೆಳ್ಳಿ ಪರದೆ ಮೇಲೆ ನೋಡೋಣ ಮೊಬೈಲ್. ಹೌದು, 6 ಇಂಚು 5 ಇಂಚು, ಈಗ ಬರೋದು ಅಂದರೆ 6.5 ಇಲ್ಲ 7 ಇಂಚು. 7 ಇಂಚಿಗೂ ಅಲ್ಲಿ 106 ಇಂಚಿಗೂ ಭಾಳ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲಿಂದ ಎಲ್ಲಿಂದನೋ ಕಷ್ಟಪಟ್ಟು ಬಂದಿದ್ರು. ಅಂಥವ್ರಿಗೆ ಕೆಲವ್ರಿಗೆ ಬೇಜಾರಾಗಿರುತ್ತೆ, ಬಟ್ ಅಲ್ಲೂ ಕೂಡ ಉಪ್ಪಿ ತಮ್ಮ ಬುದ್ಧಿವಂತಿಕೆನೆ ಮೆರೆದಿದ್ದಾರೆ. ಹೇಗಪ್ಪ ಅಂದರೆ ಈ ಟೀಸರ್ನಲ್ಲಿ ಕೊನೆಗೆ ಬರುತ್ತೆ, ಇದು ತಮ್ಮ ಎಲ್ಲ ಅಭಿಮಾನಿಗಳಿಗೆ ಬಿಟ್ಟ ಕಲ್ಪನೆ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ನೀವು ಊಹೆ ಮಾಡ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ. ಯಾಕೆಂದರೆ ನಾನೊಂದು ಟೀಸರ್ ಕಟ್ ಮಾಡಿಕೊಟ್ರೆ ಅದು ಉಪ್ಪಿ ಟೀಸರ್ ಆಗುತ್ತೆ. ಈಗ ಅವ್ರೇನು ಮಾಡಿದ್ದಾರೆ, ನಮ್ಮ ಊಹೆಗೆ ಬಿಟ್ಬಿಟ್ಟಿದ್ದಾರೆ. ನನ್ನ ಕಲ್ಪನೆಗೆ ಏನು ಬರುತ್ತೆ ನಾನು ಆ ಥರ ಊಹೆ ಮಾಡ್ತೀನಿ. ಇನ್ನೊಬ್ಬ ನನ್ನಂತರನೇ 100,000 ಜನ 200,000 ಜನ ಅಭಿಮಾನಿಗಳಿದ್ದಾರೆ, ಅವರಿಗೆ ಯಾವ ಥರ ಕಲ್ಪನೆ ಬರುತ್ತೆ ಅವ್ರ ಕಲ್ಪನೆ ಮಾಡ್ಕೊಳ್ಳಿ ಅಂತ. ಯಾಕೆಂದರೆ ಪ್ರತಿಯೊಬ್ಬನ ಕಲ್ಪನೆನು ಡಿಫ್ರೆಂಟ್ ಇರುತ್ತೆ. ಉಪ್ಪಿ ಸರ್ ಎಷ್ಟೋ ಸತಿ ಹೇಳಿದರೆ ನೀವೆಲ್ಲ ನನ್ನನ್ನು ಬುದ್ಧಿವಂತ ಅಂದ್ಕೊಂಡಿದ್ರಿ, ನಾನು ನಿಜವಾಗ್ಲೂ ದಡ್ಡ, ನನಗಿಂತ ಬುದ್ಧಿವಂತರು ಎಕ್ಸ್ಟ್ರಾಡಿನರಿ ಪರ್ಸನ್ನು ಭೂಮಿ ಮೇಲೆ 1,000,000 ಜನ ಇದ್ದಾರೆ, ಅವರು ನಮ್ಮ ಕಣ್ಣಿಗೆ ಬೀಳಿಸಿಲ್ಲ ಅಷ್ಟೇ ಅಂತ, ಬೀಳ್ತಿಲ್ಲ ಅಷ್ಟೇ ಅಂತ. ಹಾಗಾಗಿ ಅವರು ಟೀಸರ್ ಅರ್ಥನ ನಮಗೆ ಊಹೆ ಮಾಡಿಬಿಟ್ಟಿದ್ದಾರೆ. ಇದು ಎಷ್ಟು ಜನಕ್ಕೆ ಅರ್ಥ ಆಯ್ತಲ್ಲೋ ಗೊತ್ತಿಲ್ಲ, ಉಪ್ಪಿ ಅಭಿಮಾನಿಗಳಿಗೆ ಆಲ್ಮೋಸ್ಟ್ ಅರ್ಥ ಆಗಿರುತ್ತೆ. ಏನಿರುತ್ತೆ ಇದರಲ್ಲಿ, ಈ ಟೀಸರಲ್ಲಿ ಏನಿರುತ್ತೆ? ಬರೀ ಸೌಂಡು ಸೌಂಡು, ಕತ್ಲೆ ಕತ್ಲೆ ಅಂತದ್ರಲ್ಲಿ ಏನಿದೆ ಅರ್ಥ ಅಂತ ಕೆಲವರು ಕೇಳ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟಾರ್ಟಿಂಗ್ ಟೀಸರ್ ಶುರುವಾಗದೆ ಕತ್ಲೆ ಕತ್ಲೆ ಅನ್ನೋ ಪದಗಳಿಂದ. ಅಲ್ಲಿ ಫುಲ್ಲು ಕತ್ಲೆ, ಫುಲ್ಲು ನಿಶಬ್ದ. ಅಲ್ಲಿ ಕೆಲವೊಂದು ಸೌಂಡ್ಗಳು ನಮಗೆ 4D 8D ಅಂತ ಏನು ಹೊಸ ಟೆಕ್ನಾಲಜಿ ಬಂದಿದೆ, ಆ ಟೆಕ್ನಾಲಜಿಲಿ ನಮ್ಮ ತಲೆ ಸುತ್ತ ಓಡಾಡುತ್ತೆ ಆ ಸೌಂಡ್ಗಳು. ಅದನ್ನ ಆಲ್ರೆಡಿ ಅದು ಹಳೆದು, ನನ್ನ ನೋಡಿರೋಂಗೆ ಸುಮಾರು 7-8 ವರ್ಷಗಳಿಂದನೇ 4D 8D ಎಲ್ಲ ವಿಡಿಯೋಗಳನ್ನ ಆಡಿಯೋಗಳನ್ನ ಕೇಳ್ಬಿಟ್ಟಿದ್ದೀವಿ. ಬಟ್ ಸಿನಿಮಾಗಳಲ್ಲಿ ಟೀಸರ್ ಅಲ್ಲಿ ಅಳವಡಿಸಿರೋದು ಇದೆ ಫಸ್ಟು. ಅದನ್ನ ಕಣ್ಣು ಬಿಟ್ಕೊಂಡು ನಾವು ಸ್ಕ್ರೀನ್ ಮೇಲೆ ನೋಡಿದಾಗ ಅದರ ಎಫೆಕ್ಟ್ ಅಷ್ಟು ಗೊತ್ತಾಗಲ್ಲ. ಅಲ್ಲಿ ಕತ್ಲೆ ಮಾಡಿದ್ರೆ ಕಣ್ಣು ಬ್ಲ್ಯಾಂಕ್ ಆಗುತ್ತೆ, ಕಿವಿ ಶಾರ್ಪ್ ಆಗುತ್ತೆ, ಅಲ್ಲಿ ಅದರ ಎಫೆಕ್ಟ್ ಪಕ್ಕ ಗೊತ್ತಾಗುತ್ತೆ. ಎಷ್ಟೋ ಸತಿ ನಾವು ಕೆಲವು ವಿಡಿಯೋಗಳನ್ನ ಆಡಿಯೋಗಳನ್ನ ನೋಡಬೇಕಾದ್ರೆ ಕಣ್ಣು ಮುಚ್ಕೊಂಡ್ರೆ ಅದು ಪರ್ಫೆಕ್ಟಾಗಿ ತಲೆಗೆ ಹೋಗುತ್ತೆ. ಈ ಟೆಕ್ನಾಲಜಿನ ಅವರು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಅವರು ತಮ್ಮ ಚಿತ್ರದ ಒಂದು ಎಳೆಯನ್ನ, ಆ ಚಿತ್ರದ ಹೆಸರಿನ ಅರ್ಥನ ಬಿಟ್ಕೊಟ್ಟಿದ್ದಾರೆ. ಎರಡು ಕೆಲಸ ಮಾಡಿದ್ದಾರೆ ಅವರು, ಆ ಚಿತ್ರದ ಎಳೆಯನ್ನ ಬಿಟ್ಕೊಟ್ಟಿದ್ದಾರೆ, ಚಿತ್ರದ ಕಥೆಯ ಎಳೆಯನ್ನ ಬಿಟ್ಕೊಟ್ಟಿದ್ದಾರೆ, ಮತ್ತೆ ಚಿತ್ರದ ಹೆಸರು ಅಂದ್ರೆ UI ಅಂತ ನಾನು ಯಾಕೆ ಇಟ್ಟಿದ್ದೀನಿ
ಅನ್ನೋ ಒಂದು ಕ್ಲೂ ನಾ ಕೊಟ್ಟಿದ್ದಾರೆ. ಅದು ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಅದು ಅವ್ರವ್ರ ಬುದ್ಧಿಮತ್ತೆಗೆ ಬಿಟ್ಟ ಪ್ರಶ್ನೆ. ಆಯ್ತಾ, ಈಗ ಟೀಸರ್ ಕತೆ ಬರೋಣ. ಟೀಸರ್ ಯಾಕೆ ಹಿಂಗೆ ಬಿಟ್ಟಿದ್ದಾರೆ ಅಂದರೆ, ಅವರೇನು ನಮ್ಮನ್ನು ಮಂಗ ಮಾಡಬೇಕು ಅಂತ ಬಿಟ್ಟಿಲ್ಲ. ಆ ಟೀಸರಲ್ಲಿ ವಿಡಿಯೋನಿದೆ, ಆಡಿಯೋನಿದೆ, ನಮಗೆ ವಿಡಿಯೋನ ಮ್ಯೂಟ್ ಮಾಡಿ ಬರೀ ಆಡಿಯೋ ಮಾತ್ರ ಕೇಳಿಸಿದ್ದಾರೆ ಅಂತ ಕೆಲವ್ರು ಅನ್ಕೊಂತ ಇದ್ದಾರೆ. ಇಲ್ಲ ಫ್ರೆಂಡ್ಸ್, ಅದು ಇರೋದೇ ಹಾಗೆ. ಅಂದರೆ ಸಿನಿಮಾದಲ್ಲಿ ಒಂದು ಘಟನೆ ಹೀಗೆ ಇದೆ, ಅದು ಬೇಕಾದ್ರೆ ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ. ಇದು ಉಪೇಂದ್ರ ಸರ್ ಹೇಳ್ದಂಗೆ ನಿಮ್ಮ ನಿಮ್ಮ ಕಲ್ಪನೆ ಬಿಟ್ಟಿದ್ದೀವಿ ಅಂತ ಹೇಳಿದಾರಲ್ಲ, ಇದು ನನ್ನ ಕಲ್ಪನೆ. ಸಿನಿಮಾದಲ್ಲಿ ಒಂದು ಫಾಲ್ಟು ಹೀಗೆ ಇದೆ ಅಂದರೆ, ನೀವು ಕೆಲವು ಸಿನಿಮಾಗಳು ನೋಡಿರ್ಬೋದು, ಅಂಬರೀಶ್ ಸರ್ ಅವರ ಅಜಿತ್ತು, ಮತ್ತು ಪ್ರಿಯದರ್ಶನ್ ಮಲಯಾಳಂ ಡೈರೆಕ್ಟರ್ ಅವರ ಕಾಲಪಾನಿ, ಅವರೆಲ್ಲ ಈ ಹೀರೋನ್ ತೊಗೊಂಡೋಗಿ ಒಂದು ಜೈಲಿಗೆ ಹಾಕ್ತಾರೆ. ಅಂಡಮಾನ್ ಜೈಲು, ಇನ್ನೇನೇನೋ ಹೆಸರುಗಳು. ಈಗ ಆರ್ಕಿ ಸರ್ ಡೈರೆಕ್ಷನ್ ಮಾಡಿರೋ ಮತ್ತೆ ಮುಂಗಾರು, ಅಲ್ಲಿ ಹೀರೋಗಳನ್ನ ಅಂದರೆ ಹೀರೋ ಜೊತೆ ಒಂದಿಷ್ಟು ಜನ ಇರ್ತಾರೆ ಇಲ್ಲಿ. ಅಲ್ಲಿ ಬೇರೆ ಫಿಲಮ್ಗಳಲ್ಲಿ ಅಜಿತ್ ಆಗ್ಬೋದು, ಬೇರೆ ಬೇರೆ ಫಿಲಮ್ಗಳಲ್ಲಿ ಹೀರೋನ್ ಮಾತ್ರ ಹಾಕ್ತಾರೆ. ಹಾಕಿದಾಗ ಆ ಜೈಲು ಹೆಂಗಿರುತ್ತೆ ಅಂದರೆ, ಅವ್ರಿಗೆ ನಮ್ಮ ಮೇಲೆ ಎಷ್ಟು ಸಿಟ್ಟಿರುತ್ತೆ ಈ ಹೀರೋ ಮೇಲೆ ಅಂದರೆ, ಫುಲ್ಲು ಕತ್ಲೆ ಕೊಣೆಯಲ್ಲಿ ಹಾಕ್ತಾರೆ. ಅವರು ಊಟ ತಿಂಡಿ ಕೊಡೋಕೆ ಬಂದಾಗ ಅಷ್ಟೇ ಒಂದಿಷ್ಟು ಬೆಳಕು ಹಾಗೆ ಬಂದು ಹಾಗೆ ಹಾದು ಹೋಗುತ್ತೆ ಹೊರತು, ಅವ್ರಿಗೆ ಹಗ್ಲೆ ಯಾವುದು, ರಾತ್ರಿ ಯಾವುದು, ಸೂರ್ಯ ಇದನ್ನ ಬೆಳಕಿದನ್ನ, ಎಷ್ಟು ದಿನ ನಾವು ಇಲ್ಲಿಗೆ ಬಂದು ಎಷ್ಟು ದಿನ ಆಯ್ತು ಅಂತ ಕೌಂಟ್ ಮಾಡೋಕ್ಕೂ ಸಾಧ್ಯ ಇಲ್ಲ. 24 ಅವರ್ ಕತ್ಲೆ. ಇಲ್ಲಿ ಏನಾಗಿದೆ, ಉಪ್ಪಿ ಸರ್ ಅವ್ರ ಚಿತ್ರದಲ್ಲಿ ಅದಕ್ಕಿಂತ ಇನ್ನೂ ಡಾರ್ಕ್ನೆಸ್ ಜಾಸ್ತಿ ಮಾಡಿದ್ದಾರೆ. ಯಾಕೆಂದರೆ ಆ ಸಿನಿಮಾಗಳಲ್ಲಿ ಆಗಿನ ಕಾಲಕ್ಕೆ ಪೂರ್ತಿ ಕತ್ಲೆ ತೋರಿಸ್ಬಿಟ್ರೆ ಜನಕ್ಕೆ ಅದು ಡೈರೆಕ್ಟ್ರಿಗೂ ಅಷ್ಟು ಅನಿಸಿರಲ್ಲ. ಒಂದೇನಾದ್ರು ಸ್ವಲ್ಪ ಕಾಣಬೇಕು, ಕತ್ಲೆ ಕತ್ಲೆ ಕಂಡು ಒಂದಿಷ್ಟು ಫಿಗರ್ಗಳು ಕಾಣಬೇಕು, ಮನುಷ್ಯನ ನೆರಳು ಥರನಾದ್ರು ಕಾಣಬೇಕು ಅಂತ ಒಂದಿಷ್ಟು ಬೆಳಕು ಬಿಟ್ಟಿದ್ದಾರೆ. ಆದರೆ ಈ ಚಿತ್ರದಲ್ಲಿ ಇವರು ಫುಲ್ಲು ಡಾರ್ಕ್ನೆಸ್, ಫುಲ್ಲು ಡಾರ್ಕು. ಬಟ್ ಈಗ ಉಪ್ಪಿ ಸರು ಯಾವುದೋ ಒಂದು ಕಾರಣಕ್ಕೆ ದುಶ್ಮನ್ಗಳ ಕೈಲಿ, ವಿಲನ್ಗಳ ಕೈಲಿ ಸಿಗಾಕೋತಾರೆ. ಆ ಸಿಗಾಕೊಂಡಾಗ ಅವ್ರನ್ನ ತೊಗೊಂಡೋಗಿ ಈಗ ಡಾರ್ಕು ಪ್ಲೇಸಲ್ಲಿ ಹಾಕ್ತಾರೆ. ಅಲ್ಲಿ ಇವರೊಬ್ಬರೇ ಅಲ್ಲ, ಇಂಥವ್ರು ಸಾವಿರಾರು ಜನ ಇರ್ಬೋದು, ಲಕ್ಷಾಂತರ ಜನ ಇರ್ಬೋದು. ಇದನ್ನು ಅವರು ಟೀಸರಲ್ಲಿ ಬಿಟ್ಟಿದ್ದಾರೆ, ಹೇಳೇನ ಅರ್ಥ ಮಾಡ್ಕೊಂಡ್ರೆ ಸ್ವಲ್ಪ ಜನಕ್ಕೆ ಅರ್ಥ ಆಗಿರುತ್ತೆ. ಯಾಕೆಂದರೆ ಈಗ ಅವರು ಅಲ್ಲಿ ತಪ್ಸ್ಕೋಬೇಕು ಅಂತ ಯೋಚನೆ ಬಂದಾಗ ಅಲ್ಲಿ ಫುಲ್ಲು ಡಾರ್ಕ್ ಇರೋದ್ರಿಂದ ದಾರಿ ಯಾವುದು ಇಲ್ಲ, ಗೊತ್ತಾಗಲ್ಲ. ಇವರೇನಾದ್ರು ದಾರಿ ಹುಡ್ಕೊಂಡು ಕತ್ಲಲ್ಲೇ ಹುಡ್ಕೊಂಡು ಹೋದಾಗ ಅವ್ರ ಕಡೆ ಒಬ್ಬ ವ್ಯಕ್ತಿ ಏನಾದರೂ ಇವ್ರಿಗೆ ಟಚ್ ಆದರೆ ಅವನಲ್ಲೇ ಅವ್ರನ್ನ ಸಾಯಿಸ್ಬಿಡ್ಬೋದು, ಉಪ್ಪಿ ಸಾರನ್ನ, ಹೀರೋನ ಅಥವಾ ಸಾಯಿಸ್ಬೋದು. ಅದಕ್ಕೆ ಒಂದು ಸಿಚುವೇಶನ್ನ ಅವರು ಅಲ್ಲಿ ಕೊಟ್ಟು ನಮ್ಗೆ ತೋರಿಸಿದ್ದಾರೆ, ಕೇಳಿಸಿದ್ದಾರೆ. ಅವರು ಆ ಡಾರ್ಕ್ನೆಸ್ಸಲ್ಲಿ ಬರೋ ಸೌಂಡ್ಗಳಲ್ಲಿ ಎಷ್ಟೋ ಜನ ತಪ್ಪಿಸ್ಕೊಳಕ್ ಹೋಗಿ ಡಾರ್ಕ್ನೆಸ್ಸಿಂದ ಹೊರಗಡೆ ಹೋದಾಗ ಅಲ್ಲಿ ಅವ್ರನ್ನ ಗುಂಡಿಗೆ ಸಾಯಿಸೋದು, ಇನ್ನೊಂದು ಇನ್ನೊಂದು ಕುದುರೆಗಳ ಸೌಂಡು, ಇದೆಲ್ಲನೂ ತೋರಿಸ್ತಾ ಹೋಗ್ತಾ ಕೇಳಿಸ್ತಾ ಹೋಗ್ತಾರೆ ನಮಗೆ. ಅವರು ಅಲ್ಲಿ ಎಷ್ಟು ಭಯಂಕರ ಇದೆ ಅಲ್ಲಿ ಸಿಚುವೇಶನ್ ಅನ್ನೋದನ್ನ ನಮಗೆ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ಸಿನಿಮಾದಲ್ಲೂ ಸೇಮ್ ಈ ಸೀನು ಆಸ್ ಟು ಆಸ್ ಹಾಗೆ ಇರುತ್ತೆ. ಇಲ್ಲಿ 2:15 ಇರೋದು ಸಿನಿಮಾದಲ್ಲಿ, ಒಂದಿಷ್ಟು ಇನ್ನೂ ಸ್ವಲ್ಪ ಮುಂದಕ್ಕೆ ಕ್ಯಾರಿ ಫಾರ್ವರ್ಡ್ ಆಗ್ಬೋದು. ಅಂದರೆ ಒಂದು 5-6 ನಿಮಿಷದವರೆಗೂ ಈ ಸೀನು ಮುಂದಕ್ಕೆ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಇಲ್ಲ ಉಪೇಂದ್ರ ಅವರು ಈಗ ನಾವು ಹೆಂಗೆ ಅಭಿಮಾನಿಗಳು ಅಂದ್ಕೊಂಡಂಗೆ ನಮ್ಮನ್ನು ಮಂಗ ಮಾಡೋದಕ್ಕೆ ಮಾಡಿದಾರೆ ಅದು ಗೊತ್ತಿಲ್ಲ. ನನ್ನ ಊಹೆ ಇದು, ಇದು ಸಿನಿಮಾದಲ್ಲಿ ಇದೆ ಸಿಚುವೇಶನ್ನು. ಹೀರೋ ಅಂತ ತೊಗೊಂಡಾಗ ಹಾಕಿರ್ತಾರೆ, ಅಲ್ಲಿಂದ ಆಚೆ ಬರೋದಕ್ಕೆ ಹೀರೋ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿದಾಗ ಹೊರಗಡೆ ತಪ್ಸ್ಕೊಳಕ್ ಹೋಗಿರೋರು ಅಲ್ಲಿ ಯಾವ ಥರ ಹತರ ಆಗ್ತಿದ್ದಾರೆ ಇವ್ರ ಕೈಲಿ, ದುಶ್ಮನ್ಗಳ ಕೈಲಿ, ವಿಲನ್ಗಳ ಕೈಲಿ ಅನ್ನೋದನ್ನ ಆ ಸೌಂಡ್ನಲ್ಲಿ ಆ ಉಪೇಂದ್ರ ಅವ್ರಿಗೆ ಕೇಳಿಸುತ್ತೆ. ಆಮೇಲೆ ಲಾಸ್ಟ್ ಇಲ್ಲೊಂದು ಕ್ಲೂ ಕೊಟ್ಟಿದ್ದಾರೆ ಬಾಸ್, ಏನು ಅಂತಂದ್ರೆ ಇವಾಗ ಹೊಸ ಒಂದು ಟೆಕ್ನಾಲಜಿ ಇದೆ, ಅದರ ಹೆಸರು AI, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಹೊಸ ಟೆಕ್ನಾಲಜಿ ಬಂದಿರೋದು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿವಂತಿಕೆ ಅಂತ ಹೇಳ್ಬೋದು. ಇದು ಬೇರೆ ಬೇರೆ ಥರನೂ ಅರ್ಥ ಇರ್ಬೋದು. ಕೃತಕ ಬುದ್ಧಿವಂತಿಕೆ ಅಂದರೆ ಕೆಲವರು ಹಳೆ ಕಾಲದಲ್ಲಿ ನಮಗೆ ಗಾದೆಗಳು ಹೇಳ್ತಿದ್ರು, ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುದ್ಧಿ ತುಂಬ ದಿನ ಇರೋದಿಲ್ಲ, ಅದಕ್ಕೆ ಸ್ವಂತ ಬುದ್ಧಿ ಇರಬೇಕು ಅಂತ ನಮ್ಗೆ ಹೇಳ್ತಿದ್ರು. ಯಾವತ್ತು ಸ್ವಂತ ಬುದ್ಧಿ ಇರೋವನ್ನೇ ಜೀವನದಲ್ಲಿ ಮುಂದೆ ಬರ್ತಾನೆ, ಇಲ್ಲ ಬಾಳ್ತಾನೆ. ಹೇಳ್ಕೊಟ್ಟ ಮಾತು ಕಟ್ಟಿಕೊಟ್ಟ ಬುದ್ಧಿ ಎಷ್ಟೊತ್ತಿರುತ್ತೆ? ಇರಲ್ಲ, ಅದು ಒಂದಲ್ಲ ಒಂದ್ಸಲ ಖಾಲಿ ಆಗದೆ. AI ಅಂದರೆ ಅದೇ ಕೃತಕ ಬುದ್ಧಿವಂತಿಕೆ. ಈ ಚಿತ್ರದ ಹೆಸರು UI ಅಂದರೆ ಇಲ್ಲಿ ಉಪ್ಪಿಯ ಬುದ್ಧಿವಂತಿಕೆ, ಉಪ್ಪಿ ಇಂಟೆಲಿಜೆನ್ಸ್. ಈಗ ಆ ಟೀಸರಲ್ಲೇ ಲಾಸ್ಟ್ ಕ್ವಶನ್, ಲಾಸ್ಟಲ್ಲಿ ಒಂದು ವಾಯ್ಸ್ ಬರುತ್ತೆ, ಲೇಡಿ ವಾಯ್ಸು, ಇಲ್ಲಿ ನೀವು ತಪ್ಪಿಸ್ಕೊಳಕ್ಕೆ ಬೇಕಾಗಿರೋದು AI ಅಲ್ಲ UI, ಅಂದರೆ ಕೃತಕ ಬುದ್ಧಿವಂತಿಕೆಯಿಂದ ನೀವು ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಂದ ತಪ್ಪಿಸ್ಕೋಬೇಕು ಅನ್ನೋದಾದರೆ ಅದು ಉಪ್ಪಿಯ ಬುದ್ಧಿವಂತಿಕೆಯಿಂದ ಮಾತ್ರ ಅನ್ನೋದನ್ನ ನಮಗೆ ಕ್ಲೂ ಕೊಟ್ಟಿದ್ದಾರೆ. ಮತ್ತೆ ಈ ಚಿತ್ರದ ಹೆಸರು
ಯು ಐ ಅಂತಿಡೋದಕ್ಕೆ ಏನ್ ಕಾರಣ ಅನ್ನೋದಕ್ಕೆ ಇದು ಇದೆ ಈ ಚಿತ್ರದಲ್ಲಿ. ನಾನು ಹೇಳೋ ನನಗೆ ಅನಿಸಿರೋ ಪ್ರಕಾರ, ಇಷ್ಟು ದಿನ ನಾವು ಉಪ್ಪಿ ಸರ್ ಅವರ ಡೈರೆಕ್ಷನ್ ನಲ್ಲಿ ಏನೇನು ಪಿಕ್ಚರ್ಗಳು ನೋಡಿದ್ವೋ, ಎಷ್ಟು ಪಿಕ್ಚರ್ಗಳು ನೋಡಿದ್ವೋ, ಆ ಎಲ್ಲ ಪಿಕ್ಚರ್ಗಳಿಗಿಂತ ಇದರಲ್ಲಿ ಅತಿ ಬುದ್ಧಿವಂತಿಕೆ ಇರುತ್ತೆ ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ಇಲ್ಲಿ ಯು ಐ ಅಂದ್ರೆ ಹುಪ್ಪಿ ಇಂಟೆಲಿಜೆನ್ಸ್ ಅಂತ, ಅಂದ್ರೆ ಹುಪ್ಪಿಯ ಬುದ್ಧಿವಂತಿಕೆ. ಚಿತ್ರದ ಹೆಸರನ್ನೇ ಹುಪ್ಪಿಯ ಬುದ್ಧಿವಂತಿಕೆ ಅಂತ ಅನ್ನೋ ಅರ್ಥದಲ್ಲಿ ಇಟ್ಟಿರ್ಬೇಕಾದ್ರೆ ಅದರಲ್ಲಿ ಅದರ ಘಟನೆಗಳು ಪಿಕ್ಚರ್ ಸಿನಿಮಾದಲ್ಲಿ ಎಷ್ಟು ಇರ್ಬೋದು ಅಂತ ಯೋಚನೆ ಮಾಡಿ, ಯಾವ ರೇಂಜ್ಗೆ ಇರ್ಬೋದು. ಅದು ಈಗಿರೋ ಟೆಕ್ನಾಲಜಿ ಈಗಿರೋ ಇದು ಮಾಡ್ಕೊಂಡು ಹುಪ್ಪಿಯ ಬುದ್ಧಿವಂತಿಕೆನ ಉಪಯೋಗಿಸ್ಕೊಂಡು ಚಿತ್ರದ ಹೆಸರೇ ಹೀಗಿರ್ಬೇಕಾದ್ರೆ ಚಿತ್ರದ ಕತೆ ಇನ್ಯಾಗಿರ್ಬೇಕು. ಇಷ್ಟೇ ಬಸ್. ಉಪೇಂದ್ರ ಸರ್ನ ಯಾರೋ ವಿಲನ್ಗಳು ಕೂಡ ಹಾಕಿರ್ತಾರೆ, ಅಲ್ಲಿಂದ ಹೊರಗೆ ಬರ್ಬೇಕಾದ್ರೆ ಬಹಳ ಕಷ್ಟಕರವಾದ ಪರಿಸ್ಥಿತಿ ಇರುತ್ತೆ. ಅದು ಹೊರಗೆ ಬರ್ಬೇಕಾದ್ರೆ ಕೃತಕ ಬುದ್ಧಿವಂತಿಕೆ ಯೂಸ್ ಆಗಲ್ಲ. ಇದು ಉಪ್ಪಿಯ ಬುದ್ಧಿವಂತಿಕೆ ಇದ್ರೆ ಮಾತ್ರನೇ ಹೊರಗೆ ಬರ್ತಾರೆ ಹೀರೋ ಅನ್ನೋದು ಇಲ್ಲಿ ಸ್ಪಷ್ಟ ಇದೆ. ಆದ್ರೂ ನಾನು ಹೇಳೋ ಪ್ರಕಾರ ಇದು ಎಷ್ಟು ಪರ್ಸೆಂಟ್ ಅಂತ ನನಗೂ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಯಾವುದೇ ತರದ ಸಿನಿಮಾ ಟೀಮ್ ನಲ್ಲಿ ಕೆಲಸ ಮಾಡಿದವನಲ್ಲ, ಹಂಗಾಗಿ ಯಾವುದೇ ಕ್ಲೂ ನನಗೂ ಇಲ್ಲ. ಬಟ್ ನಾನು ನಿನ್ನೆ ಕೇಳಿಸ್ಕೊಂಡಿರೋ ಆಡಿಯೋ ಪ್ರಕಾರ ಇದು ಅದೇ ಅನ್ನೋ ಒಂದು ನನ್ನ ಕಲ್ಪನೆ. ಉಪ್ಪಿ ಸರ್ ಹೇಳ್ದಂಗೆ ಇದು ನನ್ನ ಕಲ್ಪನೆ, ಅಂದ್ರೆ ಉಮೇಶನ ಕಲ್ಪನೆ ಅಷ್ಟೇ. ಪ್ರತಿಯೊಬ್ಬರಿಗೂ ಇದಕ್ಕಿಂತ ಡಿಫ್ರೆಂಟ್ ಡಿಫ್ರೆಂಟ್ ಬೇರೆ ಬೇರೆ ಇನ್ನೂ ಸಖತ್ತಾಗಿರೋ ಬುದ್ಧಿವಂತಿಕೆ ಕಲ್ಪನೆಗಳು ಬಂದಿರ್ಬೋದು ಅಲ್ವಾ. ಇದು ನನ್ನ ಕಲ್ಪನೆ, ಈಗಿರ್ಬೋದು ಒಂದು ಸಿಚುವೇಶನ್ ಅಲ್ಲಿ ಅಂತ ಅಂದ್ಬಿಟ್ಟು. ಮತ್ತೆ ಹೆಸರಂತೂ ಆಲ್ಮೋಸ್ಟ್ ಅದೇ ಅರ್ಥದಲ್ಲೇ ಇಟ್ಟಿದ್ದಾರೆ. ಯು ಐ ಅಂದ್ರೆ ಹುಪ್ಪಿ ಬುದ್ಧಿವಂತಿಕೆ, ಆ ಅರ್ಥದಲ್ಲಿ ಅಂದ್ರೆ ಆ ಅಷ್ಟು ಬುದ್ಧಿವಂತಿಕೆತನ ಈ ಚಿತ್ರದಲ್ಲಿ ಇದೆ ಅಂತ. ಹಂಗಾಗಿ ಇಷ್ಟು ನಾವು ಈ ಟೀಸರ್ನ ಕೇಳಿದೀವಲ್ಲ, ಅಂದ್ರೆ ನೋಡಿದೀವಲ್ಲ, ಕೇಳಿದೀವಲ್ಲ, ಆ ಕೇಳಿದ್ಮೇಲೆ ನಮಗೆ ನಿಜವಾಗ್ಲೂ ಅನಿಸ್ತಾ ಇದೆ ಈ ಪಿಕ್ಚರ್ ಅಲ್ಲಿ ಇನ್ನೇನೋ ಹೊಸ ತರ ಇರುತ್ತೆ, ಇನ್ನೂ ಬುದ್ಧಿವಂತಿಕೆ ಅಂದ್ರೆ ತಲೆಗೆ ಕೆಲಸ ಕೊಡುವಂತ ಘಟನೆಗಳು ಇರುತ್ತೆ ಅಂತ ಅನ್ಸುತ್ತೆ. 100% ಅದು. ಯಾ ಮಾಮೂಲಿ ಎಲ್ಲ ಮಾಮೂಲಿ ಪಿಕ್ಚರ್ಗಳ ತರ ಇದಿರಲ್ಲ. ಏನೋ ಒಂದು ಹೀರೋ ಹೀರೋಯಿನ್ ವಿಲನ್ಗಳು ಹೊಡೆದಾಟ ಬಡದಾಟ ಟ್ವಿಸ್ಟ್ಗಳು ಜಂಪಿಂಗ್ಗಳು ಚೇಸಿಂಗ್ಗಳು ಅವ್ಯಾವೂ ಇರಲ್ಲ, ಇದ್ರಲ್ಲಿ ಬೇರೆ ತರನೇ ಇರುತ್ತೆ ಅಂತ ಅನಿಸಿದೆ. ಯಾಕೆಂದ್ರೆ ಈ ಚಿತ್ರ ಪೂರ್ತಿ ಡಾರ್ಕ್ ಶೇಡಲ್ಲಿ ಇರೋದ್ರಿಂದ ಇದು ಬೇರೆ ತರ ಲೆವೆಲ್ಲೇ ಇರುತ್ತೆ. ಆಯ್ತಾ, ಇದು ಕೆಲವರು ಕ್ರಿಸ್ಟೋಫರ್ ನೋಲನ್ ಸಿನಿಮಾಗಳೆಲ್ಲ ನೋಡಿರ್ತಾರೆ ಕೆಲವರು, ಇಂಗ್ಲಿಷ್ ಪಿಕ್ಚರ್ ನೋಡೋರು. ಇವಾಗೆಲ್ಲ ಆಲ್ಮೋಸ್ಟ್ ಇವಾಗ ಆನ್ಲೈನು ಇನ್ನೇನೇನು ಪ್ಲಾಟ್ಫಾರ್ಮ್ಗಳು ಬಂದಿರೋದ್ರಿಂದ ಎಲ್ಲರೂ ಎಲ್ಲ ಬಸ್ಸೆ ಸಿನಿಮಾಗಳು ನೋಡ್ತಾರೆ. ಆ ಥರ ಬುದ್ಧಿವಂತಿಕೆ ಕ್ರಿಸ್ಟೋಫರ್ ನೋಲನ್ ರೇಂಜ್ಗೆ ಅಲ್ದಿದ್ರು ಒಂದು ಬುದ್ಧಿವಂತಿಕೆ ಸಿನಿಮಾ ಅಂತಲೇ ಹೇಳ್ಬೋದು ಇದನ್ನು. ಇದು ನನ್ನ ಅನಿಸಿಕೆ ಫ್ರೆಂಡ್ಸ್. ಇದು ನಿಮಗೆ ಎಷ್ಟು ಜನಕ್ಕೆ ಇದೇ ಥರ ನಿಮಗೂ ಒಂದು ಐಡಿಯಾ ಬಂದಿದ್ದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾವು ಸಿನಿಮಾ ಕಾಯೋಣ. ಈ ವಿಡಿಯೋನ ಸಿನಿಮಾ ನೋಡಾದ್ಮೇಲೆ ಇನ್ನೊಂದು ಸರ್ತಿ ನೋಡೋಣ, ನಾನು ಎಷ್ಟು ಪರ್ಸೆಂಟ್ ಹೇಳಿದ್ದು ಸರಿಯಾಗಿದೆ ಅಂದ್ಬಿಟ್ಟು. ಅದ್ರ ಮೇಲೆ ಯಾಕೆಂದ್ರೆ ನಾವು ಏನು ಗೆಸ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಹುಪ್ಪಿ ಬುದ್ಧಿವಂತಿಕೆ ಮುಂದೆ ಬೇರೆ ಯಾರೂ ಇಲ್ಲ. ನಮ್ಮ ಕನ್ನಡ ಅಲ್ಲ, ಇಡೀ ವರ್ಲ್ಡಲ್ಲೇ ಡೈರೆಕ್ಟ್ರಲ್ಲಿ 17ನೇ ಸ್ಥಾನದಲ್ಲಿರೋರು ಇವರು. ಹಂಗಾಗಿ ಅವ್ರ ತಲೆಯಲ್ಲಿ ಏನಿದೆ ಅನ್ನೋದು ನಾವು ಸಿನಿಮಾ ನೋಡೋಕೆ ಮುಂಚೆನೆ ಗೆಸ್ ಮಾಡಿಬಿಟ್ರೆ ಉಪ್ಪಿಗಿಂತ ನಾವೇ ಬೇರೆ ರೇಂಜ್ಗೆ ಆಗ್ಬಿಡ್ತೀವಿ. ಇದು ನಿಜ ಅಲ್ಲ, ನಾನು ಅಂದಿದ್ದೆಲ್ಲ ಕರೆಕ್ಟ್ ಆಗಿದ್ರೆ 100% ಉಪ್ಪಿನೇ ನಾನು ಎತ್ತಾಕೊಂಡೋದ್ರು ಹೋಗ್ಬೋದು. ಅದು ಗೊತ್ತಿಲ್ಲ, ಇದು ನಮಗೆ ಗೊತ್ತಾಗೋದು ಸಿನಿಮಾ ನೋಡಿದ್ಮೇಲೆ ಇದೆಷ್ಟು ಪರ್ಸೆಂಟ್ ನಿಜ ಇದೆ, ಎಷ್ಟು ಪರ್ಸೆಂಟು ನಮ್ಮ ಕಲ್ಪನೆ ತಪ್ಪಾಗಿದೆ ಅಂತ. ಸದ್ಯಕ್ಕೆ ಆ ಟೀಸರ್ ಕೇಳಿದ್ಮೇಲೆ ನಮಗನ್ಸಿದ್ದಿಷ್ಟು. ನಿಮಗೆ ಯಾರಿಗಾದ್ರೂ ಇದೇ ಥರ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇದುವರೆಗೂ ತಾಳ್ಮೆಯಿಂದ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.